ಮಂಡ್ಯ ನಗರದಲ್ಲಿ ಜನಪರ ರಾಜಕಾರಣಿಯಾಗಿ ಮರೆಯಲಾಗದ ಮಾಣಿಕ್ಯವೆನಿಸಿಕೊಂಡಿರುವ ದಿವಂಗತ ಎಸ್ಬಿ ಜಯರಾಮ್ ರವರ 25ನೇ ಪುಣ್ಯಸ್ಮರಣೆ ಅಂಗವಾಗಿ ವಿಜಯ್ ಪ್ರಕಾಶ್ ಮತ್ತು ಅವರ ತಂಡದವರಿಂದ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಇದೇ ಭಾನುವಾರ ಮಾರ್ಚ್ 5ರಂದು ಮಂಡ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ನಮ್ಮ ಎಸ್ ಟಿ ಜಯರಾಮ್ ಅಭಿಮಾನಿಗಳ ಬಳಗದ ಪರವಾಗಿ ಮತ್ತು ನಮ್ಮ ಎಸ್ ಟಿ ಜಯರಾಮ್ ಕುಟುಂಬದಿಂದ ಮತ್ತು ಎಲ್ಲ ಹಿತೈಷಿಗಳ ಜೊತೆಗೂಡಿ ಜಯರಾಮೋತ್ಸವ ಕಾರ್ಯಕ್ರಮವನ್ನು ಎಸ್ ಟಿ ಜಯರಾಮ್ರವರ 25ನೇ ವರ್ಷದ ಸಂಸ್ಮರಣ ದಿನಾಚರಣದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದೆ. ಮಂಡ್ಯದ ಸಮಸ್ತ ಜನತೆಗೆ ನನ್ನ ಮನವಿ, ಕುಟುಂಬ ಸಮೇತ ನೀವೆಲ್ಲರೂ ಆಗಮಿಸಿ ಜಯರಾಮೋತ್ಸವವನ್ನು ಯಶಸ್ವಿಗೊಳಿಸಿ. ಇದು ವ್ಯಕ್ತಿ ಅಲ್ಲ, ವ್ಯಕ್ತಿತ್ವದ ಒಂದು ಸಂಭ್ರಮ. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾಡಿಗೆ ಕೊಡುಗೆ ಕೊಟ್ಟಂಥ ಎಲ್ಲ ದಿಗ್ಗಜರಿಗೂ ಗೌರವ ಸಲ್ಲಿಸುವಂತೆ ಹೊಸಳ್ಳಿ ಸರ್ಕಲ್ನಿಂದ ಒಂದು ಸುಮಾರು 250-300 ಆಟೋಗಳ ಮೆರವಣಿಗೆಯಲ್ಲಿ ಎಲ್ಲ ನಮ್ಮ ನಾಡನ್ನು ಕಟ್ಟಿದಂಥ ದಿಗ್ಗಜರ ಒಂದು ಪ್ರತಿಮೆಯನ್ನು ಜೊತೆಗೂಡಿಕೊಂಡು ಆಟೋ ಮೆರವಣಿಗೆಯನ್ನು ಮಾಡಿ ಹೊಸಳ್ಳಿ ಸರ್ಕಲ್ನಿಂದ ಮಂಡ್ಯ ವಿಶ್ವವಿದ್ಯಾಲಯ ಆವರಣವರೆಗೂ ತಲುಪಿ ಜಾನಪದ ಕಲಾವಿದರೊಡನೆ ಒಂದು ಜಾನಪದ ಮೇಳವನ್ನು ವೇದಿಕೆಯಲ್ಲಿ ಸೃಷ್ಟಿ ಮಾಡಿ ಜಿಲ್ಲೆಯ ವಿವಿಧ ಜಾನಪದ ಕಲಾವಿದರೊಡನೆ ಜಾನಪದ ಜಯಂಕಾರವನ್ನು ಮೊಳಗಿಸಿ ತದನಂತರ ರಂಗಭೂಮಿ ಕಲಾವಿದರಿಂದ ರಂಗ ಸಂಭ್ರಮವನ್ನು ಹಮ್ಮಿಕೊಂಡು ಇದಾದ ಮೇಲೆ ವಿಶೇಷವಾಗಿ ಮಂಡ್ಯಕ್ಕೆ ಪ್ರಪ್ರಥಮ ಬಾರಿಗೆ ವಿಜಯ್ ಪ್ರಕಾಶ್, ಅರ್ಜುನ್ ಜನ್ಯ ಮತ್ತು ಅನುಶ್ರೀರವರ ತಂಡದಿಂದ ಒಂದು ಸಾಹಿತ್ಯ, ನಾಟಕ, ನೃತ್ಯ ಮತ್ತು ಇಡೀ ನಮ್ಮ ಎಸ್ ಟಿ ಜಯರಾಮ್ರವರ ವ್ಯಕ್ತಿತ್ವವನ್ನು ಪರಿಚಯಿಸುವಂಥ ಪ್ರದರ್ಶನವನ್ನು ಅವತ್ತು ನೀಡಲಿದ್ದಾರೆ. ಇಲ್ಲಿ ನಮ್ಮ ಎಸ್ ಟಿ ಜಯರಾಮ್ರ ಅಭಿಮಾನಿ ಬಳಗದ ವತಿಯಿಂದ ನಮ್ಮ ಸಮಾಜಕ್ಕೆ ಕೊಡುಗೆ ನೀಡುತ್ತಾ ಇರುವಂಥ ಎಲ್ಲ ಸಾಧಕರನ್ನು ಅದೇ ವೇದಿಕೆಯಲ್ಲಿ ಗುರುತಿಸುವಂಥ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲೂ ಬಂದು ಈ ಒಂದು ಸಂಭ್ರಮವನ್ನು ಯಶಸ್ವಿಗೊಳಿಸಿ ಅಂತೇಳಿ ನಾನು ಮನವಿ ಮಾಡ್ತೇನೆ. ಈ ಅವಿಸ್ಮರಣೀಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಸ್ವಾಗತ ಕೋರುವವರು ಜಯರಾಮ್ ಅವರ ಅಭಿಮಾನಿಗಳ ಬಳಗ, ಮಂಡ್ಯ ಜಿಲ್ಲೆ. ಬೊಂಬೆ ಹೇಳುತ್ತೈತೆ.